ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಒಳ್ಳೆಯ ನೆಲದಲ್ಲಿನ ಒಳ್ಳೆಯ ಬೀಜ ರೇ ಪ್ರಿನ್ಸ್ ಪುಟ ಫೋರ್ ಸಿಕ್ಸ್ ತ್ರೀ ಫೋರ್ ಪುಟದ ಸಂಖ್ಯೆ ನೂರ ಹದಿನೇಳು ನೂರ ಹದಿನೆಂಟು ಸರ್ವಶಕ್ತನು ಚಿಕ್ಕ ಹಿಂಡನ್ನು ಆಯ್ಕೆ ಮಾಡಲು ಬಳಸುತ್ತಿರುವ ವಿಧಾನದ ವಿಷಯವಾಗಿ ನಮ್ಮ ಕರ್ತನು ದೋಣಿಯಿಂದ ಅತಿ ಅದ್ಭುತವಾದ ಒಂದು ಪಾಠವನ್ನು ಬೋಧಿಸಿದ್ದನು ಈ ಚಿಕ್ಕ ಹಿಂಡನ್ನು ಆತನ ಸಾವಿರ ವರ್ಷದ ಆಳ್ವಿಕೆಯ ರಾಜ್ಯದಲ್ಲಿ ಕ್ರಿಸ್ತ ಏಸುವಿನೊಡನೆ ಆಳ್ವಿಕೆ ಮಾಡಲು ಆಹ್ವಾನಿಸಿರುವನು ಆ ರಾಜ್ಯದ ವಿಷಯವಾದ ಸಂದೇಶ ಮತ್ತು ಆಹ್ವಾನವು ಮೇಲೆ ಹೇಳಿರುವ ಸಾಮ್ಯದಲ್ಲಿನ ಬೀಜವಾಗಿ ಪರಿಗಣನೆ ಮಾಡಲಾಗಿರುವುದು ಅದು ಅನುಕೂಲಕರ ಸನ್ನಿವೇಶದಲ್ಲಿ ಮೊಡೆತು ಗುಣಾಭಿವೃದ್ಧಿ ಎಂಬ ಅವಶ್ಯ ಫಲವನ್ನು ಬೆಳೆಯ ಮಾಡುವುದು ನಮ್ಮ ಕರ್ತನು ದೇವರ ರಾಜ್ಯದ ವಿಷಯದ ಸಂದೇಶವೆಂಬ ಈ ಒಳ್ಳೆಯ ಬೀಜವನ್ನು ಬಿತ್ತುವ ಆ ಶ್ರೇಷ್ಠ ಬಿತ್ತನೆಗಾರನು ಆ ನಂತರ ಅಪೋಸ್ತಲರು ಬಿತ್ತನೆಗಾರರಾಗಿ ಬರುವರು ಅಲ್ಲಿಂದೀಚೆಗೆ ಆತನು ನಂಬಿಗಸ್ತರಾದ ತನ್ನ ಜನರೆಲ್ಲರನ್ನು ಹೆಚ್ಚು ಕಡಿಮೆ ಆ ಬೀಜ ಬಿತ್ತನೆಗೆ ಉಪಯೋಗ ಮಾಡಿಕೊಂಡಿರುತ್ತಾನೆ ದೈವ ಸಂದೇಶವೆಂಬ ಬೀಜವು ಬಹುವಾಗಿ ನಷ್ಟವಾದಂತೆ ತೋರುವುದೆಂಬ ಅಂಶವು ಆ ಸಂದೇಶವು ಒಳ್ಳೆಯ ಮತ್ತು ಬಯಸತಕ್ಕದಲ್ಲವೆಂಬುವುದಕ್ಕೆ ಪ್ರಮಾಣವೇನಲ್ಲ ನಿಜವಾದ ದೋಷವಿರುವುದು ನೆಲದಲ್ಲಿ ಅಂದರೆ ಹೃದಯದಲ್ಲಿ ಎಂಬುವುದನ್ನು ಸ್ವಾಮಿಯವು ತೋರಿಸಿಕೊಟ್ಟಿರುವುದು ಎಲ್ಲ ಹೃದಯಗಳು ಸರಿಯಾದಲ್ಲಿ ಆ ಸಂದೇಶ ಅಥವಾ ಬೀಜವು ಎಲ್ಲ ಕಡೆಗಳಲ್ಲಿಯೂ ಅಧಿಕವಾದ ಫಲವನ್ನು ನೀಡುತ್ತಿತ್ತು ದಾರಿ ಮಗ್ಗಲಿನಂಥ ಕೇಳುಗರು ನೆಲಗಳೆಲ್ಲವೂ ಒಳ್ಳೆಯದಾಗಿ ಅಥವಾ ಸೂಕ್ತವಾಗಿ ಇರುವುದಿಲ್ಲವೆಂದು ಸಾಮ್ಯವು ಹೇಳುತ್ತದೆ ಹೀಗಿದ್ದರೂ ತಮ್ಮಲ್ಲಿರುವ ಅನುಕೂಲಕರವಲ್ಲದ ಸ್ಥಿತಿಗಳನ್ನು ಸರಿಪಡಿಸಿಕೊಳ್ಳುವ ಅಥವಾ ಸರಿದೂಗಿಸಿಕೊಳ್ಳುವ ಶಕ್ತಿಯು ತಮ್ಮ ತಮ್ಮಲ್ಲಿಯೇ ಇರುವುದೆಂದು ಇಲ್ಲಿ ತಿಳಿಸಲಾಗಿರುವುದು ನಾವು ಇದರ ವಿಷಯದಲ್ಲಿ ಊಹಿಸಿಕೊಳ್ಳುವ ಹಾಗೆ ಬಿಡಲಾಗಿಲ್ಲ ಏಕೆಂದರೆ ನಮ್ಮ ಕರ್ತನು ತಾನೇ ಇದರ ಅರ್ಥವನ್ನು ವಿವರಿಸಿ ಹೇಳಿರುವನು ಈ ಅಂಶವನ್ನು ಎಲ್ಲರೂ ಗಮನಿಸಿರುವುದಿಲ್ಲವೆಂದು ತೋರುತ್ತದೆ ಬೀಜವು ದೇವರ ರಾಜ್ಯದ ಸಂದೇಶ ಹಲವರು ಇದನ್ನು ಅರ್ಥ ಮಾಡಿಕೊಂಡಿಲ್ಲ ಅಂಥವರ ಕಿವಿಗಳಲ್ಲಿ ಈ ಸಂದೇಶವು ನಿಲ್ಲದೆ ಕಳೆ ಕಳೆದು ಹೋಗುವುದು ಏಕೆಂದರೆ ವಿರೋಧಿಯಾದ ಸೈತಾನನು ಅದನ್ನು ತೆಗೆದುಹಾಕಲು ಎಚ್ಚರದಿಂದಿರುವನು ಇದು ಹಕ್ಕಿಗಳು ಬಂದು ತಿಂದುಬಿಡುವ ಮೊಗ್ಗಲಿನ ಬೀಜ ಎಂದು ಸಾಂಕೇತಿಕವಾಗಿ ಸೂಚಿಸಲಾಗಿರುವುದು ಇಂಥ ದಾರಿ ಮೊಗ್ಗಲಿನ ಕೇಳುಗರು ಪ್ರತಿಯೊಂದು ಹೆಸರಿನ ಸಭೆಯಲ್ಲಿಯೂ ಬಹುಸಂಖ್ಯೆಯಲ್ಲಿರುವರು ಇವರು ಕೇವಲ ಔಪಚಾರಿಕ ರೀತಿಯಲ್ಲಿರುವವರು ಗಟ್ಟಿ ನೆಲದಂಥ ಕೇಳುಗರು ಗಟ್ಟಿ ನೆಲವು ಪರಲೋಕ ರಾಜ್ಯದ ಸಂದೇಶವನ್ನು ಕೇಳುವ ಇನ್ನೊಂದು ವರ್ಗದ ಜನರನ್ನು ಸೂಚಿಸುವುದು ಅವರಿಗೆ ಇದು ಒಳ್ಳೆಯದೆಂದು ಕಾಣುತ್ತದೆ ಅದರಲ್ಲಿ ಆಸಕ್ತಿ ಉಳ್ಳವರಾಗುವವರು ಆದರೆ ಅವರಿಗೆ ದೃಢವಾದ ಗುಣದ ಕೊರತೆ ಇರುವುದು ಅವರು ತೋರಿಕೆಗಾಗಿ ಅನುಸರಿಸುತ್ತಾ ಸ್ವಲ್ಪ ಕಾಲ ಅತಿ ವಿಶೇಷವಾಗಿ ವೃದ್ಧಿಯಾಗುವರು ಆದರೆ ಅವರಿಗೆ ಕರ್ತನಿಂದ ಆ ರಾಜ್ಯದ ಕೆಲಸಗಳಿಗೆ ಬಳಸಲ್ಪಡುವುದಕ್ಕೆ ಸೂಕ್ತವಾದ ಗುಣಗಳ ಅಭಿವೃದ್ಧಿಗೆ ಅವಶ್ಯಕವಾದ ದೃಢತೆಯ ಕೊರತೆಯಿದ್ದು ಕಷ್ಟ ಪರಿಶೋಧನೆಗಳು ಬಂದಾಗ ಅವರು ಎಡವಿ ಬೀಳುವರು ಇತರರು ಬಿರುದನ್ನು ಪಡೆಯಲು ಹೋರಾಡುತ್ತಿರುವಲ್ಲಿ ಮತ್ತು ರೊಚ್ಚಿಗೆದ್ದ ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿರಲು ತಾವು ಹೂವಿನ ಹಾಸಿಗೆಯ ಮೇಲೆ ಆ ರಾಜ್ಯಕ್ಕೆ ಕೊಂಡೊಯ್ಯಬಹುದೆಂದು ನೆನೆಸುವರು ಆ ರಾಜ್ಯಕ್ಕೆ ಸುಲಭವಾದ ಮಾರ್ಗವಿರುವುದಿಲ್ಲ ಆಯಲ್ಪಟ್ಟ ಮೊದಲಗಿತ್ತಿ ಅಗಲಿರುವವರೆಲ್ಲರಿಗೆ ಅನೇಕ ಕಷ್ಟಗಳನ್ನು ತಾಳಿ ಆ ರಾಜ್ಯಕ್ಕೆ ಸೇರಬೇಕು ಎಂದು ಒಡೆಯನು ತಿಳಿಯಪಡಿಸಿರುವನು